ಕೊನೆಗೂ ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆಯಾಗುವುದು ಫಿಕ್ಸ್ ಆಗಿದೆ ಈ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಸಂಸದೆ ಸುಮಲತಾ ಸೇರ್ಪಡೆ ಹಿಂದಿನ ಲೆಕ್ಕಾಚಾರ ಏನು ಹಾಗಾದ್ರೆ ಕೇಸರಿ ಪಡೆ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾರ ಹಾಗಾದ್ರೆ ಮಂಡ್ಯ ಸಂಸದೆ ಪಕ್ಷ ಸೇರ್ಪಡೆ ಬಗ್ಗೆ ನಾಳೆ ಘೋಷಣೆ ಮಾಡುತ್ತಾರೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೊನೆಗೂ ಅಂತಿಮ ಹಂತ ತಲುಪಿದೆ ಸುಮಲತಾ ಪಕ್ಷ ಸೇರ್ಪಡೆಯ ವಿಚಾರ ಸಾಕಷ್ಟು ಕುತೂಹಲ ಇತ್ತು ಯಾವ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಅಂತ ನಾಳೆ ಮಂಡ್ಯದಲ್ಲಿ ಪತ್ರಿಕಾ ಗೋಷ್ಠಿಯನ್ನ ಸಂಸದೆ ನಡೆಸಲಿದ್ದಾರೆ ಪವರ್ ಟಿವಿಗೆ ಸುಮಲತಾ ಆಪ್ತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು ಮಂಡ್ಯ ಜವಾಬ್ದಾರಿಯನ್ನ ಸುಮಲತಾ ಅವರ ಹೆಗಲಿಗೆ ಹಾಕುವುದಕ್ಕೂ ಕೂಡ ಬಿಜೆಪಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಮುಂಬರುವ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕೊನೆಗೂ ಮಂಡ್ಯ ಸಂಸದೆ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾ ಇರೋದು ಫಿಕ್ಸ್ ಆಗ್ತಾ ಇದೆ ಏನು ಮಂಡ್ಯಗೆ ಮೋದಿ ಅವರು ಬರ್ತಾ ಇದ್ದಾರೆ ಮೋದಿ ಬರುವಂತ ಸಂದರ್ಭದಲ್ಲಿ ಮೋದಿ ಅವರ ಕಾರ್ಯಕ್ರಮದಲ್ಲಿ ಅವರು ಅಧಿಕೃತವಾಗಿ ಬಿಜೆಪಿ ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಬಾಲಕೃಷ್ಣ ಗಮನಿಸಬಹುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಮಂಡ್ಯ ಸಂಸದೆ ಸುಮಲತಾ ಅವರ ನಡೆ ಈಗ ಅಧಿಕೃತವಾಗಿ ಅವರು ಬಿಜೆಪಿ ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಕಾರ್ಯಕ್ರಮ ಯಾವಾಗ ಇರುತ್ತೆ ಜೊತೆಗೆ ಬಿಜೆಪಿ ಸೇರ್ಪಡೆ ಬಗ್ಗೆ ಅಧಿಕೃತವಾಗಿ ಅವರು ಏನಾದರೂ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ ಹೌದು ಏನಂದ್ರೆ ಇಲ್ಲಿವರೆಗೂ ಕೂಡ ಕುತೂಹಲ ಕೆರಳಿಸಿದಂತ ಸುಮಲತಾ ನಡೆ ಈಗ ಅವರು ಒಂದು ಬಿಜೆಪಿ ಸೇರ್ತಾರೆ ಬಿಜೆಪಿಗೆ ಹೋಗೋದು ಸತ್ಯ ಅನ್ನೋದು ಕೂಡ ಈಗ ಹೊರಬಿದ್ದಿರುವಂತದ್ದು ಅಂದ್ರೆ ಈಗ ಅವರ ಆಪ್ತ ಮೂಲಗಳು ಹೇಳಿರೋ ಪ್ರಕಾರ ನಾಳೆ ಸುಮಲತಾ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ನಾವು ಬಿಜೆಪಿ ಸೇರ್ತೀವಿ ಅಂತ ಘೋಷಣೆ ಮಾಡ್ತಾರೆ ಅಂತ ಅವರ ಆಪ್ತ ಮೂಲಗಳು ತಿಳಿಸಿರುವಂತದ್ದು ಮತ್ತೆ ನಾಳೆ ಪ್ರೆಸ್ ಮೀಟ್ ಮಾಡೇ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಈ ಹಿಂದೆಯಿಂದನೂ ಕೂಡ ಗೌಪ್ಯ ಸಭೆಗಳನ್ನ ನಡೆಸಿದ್ರು ಮತ್ತೆ ಅದಲ್ಲೇ ಬಹಿರಂಗವೂ ಕೂಡ ಅಭಿಮಾನಿಗಳು ಒಂದು ಸಭೆ ನಡೆಸಿ ಸುಮಲತಾ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಒತ್ತಡ ಇರ್ತಾ ಇರುವಂತದ್ದು ಈಗ ಅದಲ್ಲದೆ ಕಾಂಗ್ರೆಸ್ ಬಾಗ್ಲು ಅವರಿಗೆ ಸಂಪೂರ್ಣವಾಗಿ ಮುಚ್ಚಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರನ್ನ ಇವ್ರು ಸಂಪರ್ಕ ಮಾಡೋದೇ ಆಗ್ಲಿ ಕಾಂಗ್ರೆಸ್ ನಾಯಕರು ಇವ್ರನ್ನ ಸಂಪರ್ಕ ಮಾಡೋದೇ ಆಗ್ಲಿ ಎಲ್ಲೂ ಕೂಡ ನಡೆದಿರ್ಲಿಲ್ಲ ಆದ್ರೆ ಬಿಜೆಪಿ ಜೊತೆ ಇವರು ಹೆಚ್ಚು ಗುರುತಿಸ್ಕೊಳ್ತಾ ಇರುವಂತದ್ದು ಮೊನ್ನೆ ಕೂಡ ಏನು ಒಂದು ಮೋದಿ ಬರುವಂತ ಒಂದು ಜಾಗ ವೀಕ್ಷಣೆಗೂ ಕೂಡ ಸುಮಲತಾ ಬಂದಿದ್ದಂಥದ್ದು ಇದೆಲ್ಲ ನೋಡಿದ್ರೆ ಅವರು ಬಿಜೆಪಿ ಸೇರ್ತಾರಾ ಇಲ್ವಾ ಅನ್ನೋದು ಜನರು ಮನಸ್ಸಲ್ಲಿ ಒಂದು ಕುತೂಹಲ ಕೆರಳಿಸಿತ್ತು ಆದ್ರೆ ಈಗ ಅವರು ಸೇರೋದು ಫಿಕ್ಸ್ ಆಗಿದೆ ಅದಕ್ಕೋಸ್ಕರ ನಾಳೆ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಬಿಜೆಪಿಯ ಲೆಕ್ಕಾಚಾರ ಏನಂದ್ರೆ ಸುಮಲತಾ ಅವರು ಏನಾದ್ರು ಬಿಜೆಪಿಗೆ ಬಂದ್ರೆ ಇಲ್ಲಿ ನಮ್ಗೆ ಮತ್ತಷ್ಟು ಬಲ ಸಿಗುತ್ತೆ ಅನ್ನೋದು ಒಂದು ಬಿಜೆಪಿ ಲೆಕ್ಕಾಚಾರ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸುಮಲತಾ ಅವ್ರಿಗೆ ಅವ್ರದೇ ಆದ ಮತ ಬ್ಯಾಂಕ್ಗಳಿದೆ ಅಂತಾನೆ ಹೇಳ್ಬೋದು ಮತ್ತೆ ಅಲ್ಲದೆ ಅಂಬರೀಶ್ ಅವ್ರಿಗೂ ಕೂಡ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಸುಮಲತಾ ಅವರು ಏನು ಒಂದು ಪಕ್ಷಕ್ಕೆ ಸೇರ್ಪಡೆ ಆದ್ರೆ ನಮ್ಗೆ ಆನೆ ಬಲ ಬಂದಂಗೆ ಆಗುತ್ತೆ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಆಗಿದೆ ಆದ್ರೆ ಇಲ್ಲಿ ಮತ್ತೊಂದೆಡೆ ಏನಪ್ಪ ಅಂದ್ರೆ ಎಲ್ಲಾ ಕಡೆನೂ ಕೂಡ ಈಗಾಗಲೇ ಸೂಕ್ತ ಆಕಾಂಕ್ಷಿ ಅಭ್ಯರ್ಥಿಗಳು ಈಗಾಗಲೇ ನಾವೇ ಅಭ್ಯರ್ಥಿ ಆಗ್ತೀವಿ ಅಂತ ಕೂಡ ಬಿಜೆಪಿಲಿ ಓಡಾಡ್ತಾ ಇರುವಂತದ್ದು ಈಗ ಇಲ್ಲಿ ಸುಮಲತಾ ಅವರು ಯಾರಿಗೆ ಮುಳ್ಳಾಗ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ ಏನಂದ್ರೆ ಈಗಾಗಲೇ ಸಂಘಟನೆ ಮಾಡಿರೋರ್ದು ಈಗ ಮಂಡ್ಯಕ್ಕೆ ಬಂದ್ರು ಮಂಡ್ಯದಲ್ಲೂ ಸಂಘಟನೆ ಮಾಡಿರೋರ್ ಕತೆ ಏನಾಗ್ಬೇಕು ಪಾಂಡುಪುರ ಹೋದ್ರು ಅವ್ರ ಸಂಘಟನೆ ಮಾಡಿರೋರ್ ಕತೆ ಏನಾಗ್ಬೇಕು ಮತ್ತೆ ಮದ್ದೂರ್ಗ್ ಹೋದ್ರೆ ಅವ್ರ ಕತೆ ಏನಾಗ್ಬೇಕು ಈ ರೀತಿ ಒಂದು ಗೊಂದಲದ ವಾತಾವರಣನು ಕೂಡ ಉಂಟಾಗಿರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಸುಮಲತಾ ಅವರು ಬಿಜೆಪಿ ಸೇರೋದು ಫಿಕ್ಸ್ ಆಗಿದೆ ಆದ್ರೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರ ಇಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಆಯ್ಕೋತಾರ ಅನ್ನೋದು ಈಗ ಮತ್ತೊಂದು ಕುತೂಹಲ ಕೆರಳಿಸುವಂತ ವಿಷಯ ಆಗಿದೆ ಏನಂದ್ರೆ ಈಗ ಪ್ರಧಾನಿ ಮೋದಿ ಅವ್ರು ಬಂದಾಗ ಅವರ ಸಮ್ಮುಖದಲ್ಲೇ ಇವರು ಸೇರ್ಪಡೆ ಆಗ್ಬೋದು ಈಗಾಗಲೇ ಜೆಪಿ ನಡ್ಡಾ ಅವರ ಹತ್ರ ಕೂಡ ಮಾತುಕತೆ ಆಗಿರುವಂತದ್ದು ಇವರು ಬಿಜೆಪಿ ಸೇರೋದು ಖಚಿತ ಆಗಿದೆ ಆದ್ರೆ ಈಗ ನಡುಕ ಉಂಟಾಗಿರುವಂತದ್ದು ಈ ಆಕಾಂಕ್ಷಿ ಅಭ್ಯರ್ಥಿಗಳಲ್ಲಿ ನಡುಕ ಉಂಟಾಗಿದೆ ಈಗಾಗಲೇ ಸುಮಾರು ದುಡ್ಡನ್ನ ಖರ್ಚು ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡ್ ಬಂದಿದ್ದಾರೆ ಇವ್ರು ಬಂದು ಯಾವ ಒಂದು ವಿಧಾನಸಭಾ ಕ್ಷೇತ್ರ ಕಿತ್ಕೋತಾರೋ ಅನ್ನೋದು ಕೂಡ ಎಲ್ಲರಲ್ಲೂ ಕೂಡ ಒಂದು ಆತಂಕ ಉಂಟಾಗಿರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸುಮಲತಾ ಅವರು ಈಗ ಬಿಜೆಪಿ ಬರ್ತಾರೆ ಬಂದು ಯಾರು ಯಾವ ಆಕಾಂಕ್ಷಿ ಅಭ್ಯರ್ಥಿಗೆ ಮುಳ್ಳಾಗ್ತಾರೆ ಅನ್ನೋದು ಕೂಡ ಇಲ್ಲೊಂದು ಪ್ರಶ್ನೆ ಆಗಿದೆ ಆದ್ರೆ ಬಿಜೆಪಿ ಲೆಕ್ಕಾಚಾರ ಸುಮಲತಾ ಅವ್ರು ಬಂದ್ರೆ ಇಡೀ ಜಿಲ್ಲೆಯಲ್ಲಿ ನಮ್ಗೊಂದು ಆನೆ ಬಲ್ಲ ಬಂದಂಗಾಗುತ್ತೆ ಮತ್ತೆ ಕಮಲನ ಅರಳಿಸ್ತೀವಿ ಈ ಕಡಿಮೆ ಅಂದ್ರು 4-5 ಕ್ಷೇತ್ರದಲ್ಲಿ ಕಮಲ ಅರಳಿಸ್ತೀವಿ ಅನ್ನೋ ಭಾವನೆ ಅವರಲ್ಲಿದೆ ಒಟ್ಟಾರೆ JDS ನ ಈ ಭದ್ರಕೋಟೆನ ಹೊಡೆದು ನಾವು ಇಲ್ಲಿ ಕಮಲ ಅರಳಿಸಲೇಬೇಕು ಅಂತ ಅವರು ಕೂಡ ತೀರ್ಮಾನ ಮಾಡಿರುವಂತದ್ದು ಅದಕ್ಕೋಸ್ಕರ ಒಂದು ದೊಡ್ಡ ಲೆಕ್ಕಾಚಾರ ಹಾಕಿ ಸುಮಲತಾ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇರುವಂತ ಒಂದು ವಿಷಯ ಕೂಡ ಈಗ ಬಹಿರಂಗನೇ ಆಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಸುಮಲತಾ ಅವರಿಂದ ಒಂದು ಬಿಜೆಪಿ ಪಕ್ಷಕ್ಕೆ ಒಂದಷ್ಟು ಲಾಭ ಆಗ್ಬೋದು ಆದ್ರೆ ಇಲ್ಲಿ ಆಕಾಂಕ್ಷಿಗಳಿಗೆ ಒಂದು ದೊಡ್ಡ ಮುಳ್ಳಾಗುತ್ತೆ ಅಂತಾನೆ ಹೇಳ್ಬೋದು ಈಗ
ಬಾಲಕೃಷ್ಣ ಅಲ್ಲಿ ಗಮನಿಸಬೇಕು, ಅವರು ಅವರ ಬೆಂಬಲಿಗರ ಜೊತೆ ಕೂಡ ಒಂದು ಮಾತುಕತೆಯನ್ನ ಮಾಡಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಅದರಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿತ್ತು. ಅಂದ್ರೆ ಸ್ವಲ್ಪ ಜನ ಕಾಂಗ್ರೆಸ್, ಸ್ವಲ್ಪ ಜನ ಬಿಜೆಪಿ ಅಂತ ಹೇಳಿದ್ರು. ಈಗ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅಂತ ಪುಟ್ಟರಾಜ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ತೀರ್ಮಾನಕ್ಕೆ ಸುಮಲತಾ ಅವರು ಬಂದಿರಬಹುದಾ? ಪುಟ್ಟರಾಜ್ ಅವರು ಹೇಳಿರೋದು ಏನಂದ್ರೆ, ಪುಟ್ಟರಾಜ್ ಅವರು ಜೆಡಿಎಸ್ ನ ಒಂದು ಅಭ್ಯರ್ಥಿ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ. ಅವರು ಯಾರು ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು, ಅವ್ರಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಬೆಂಬಲಿಗರು ಇವರು ಬಿಜೆಪಿ ಸೇರೇ ಸೇರ್ತಾರೆ ಅಂತ ಬೆಂಬಲಿಗರು ಹೇಳಿರುವಂತದ್ದು. ಒಟ್ಟಾರೆ ಮೊದಲೆಲ್ಲ ಏನಿತ್ತು, ಇವ್ರು ಕಾಂಗ್ರೆಸ್ ಹೋಯ್ತಾರ ಬಿಜೆಪಿ ಹೋಯ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಆದ್ರೆ ಈಗ ಇವ್ರು ಬಿಜೆಪಿ ಸೇರೋದು ಸೇರ್ತಾ ಇರುವಂತದ್ದು ಬಹುತೇಕ ಖಚಿತ ಆಗಿದೆ. ಅದಲ್ಲದೆ ಅದಕ್ಕೋಸ್ಕರ ನಾಳೆ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಒಂದು ಬಿಜೆಪಿಯ ಪ್ರಮುಖ ನಾಯಕರುಗಳ ಜೊತೆ ಸುಮಲತಾ ಅವ್ರು ಗುರ್ತಿಸ್ಕೊಂಡಿರುವಂತದ್ದು, ಗುರ್ತಿಸ್ಕೊಂಡು ತಾನೇ ಒಂದು ರಾಜ್ಯ ರಾಜಕಾರಣ ಬರ್ತೀನಿ ಅಂತ ಹೇಳಿರುವಂತ ಅದಕ್ಕೋಸ್ಕರ ಈಗ ಸೇರ್ಪಡೆ ಕಾರ್ಯಕ್ರಮ ನಡೀತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಬಾಲಕೃಷ್ಣ. ಈಗ ಸದ್ಯ ನಾಳೆ ಪ್ರೆಸ್ ಮೀಟ್ ಅನ್ನ ಮಾಡುವ ಮೂಲಕ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಸುಮಲತಾ ಅವರು. ಈಗಾಗಲೇ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದನ್ನು ಗಮನಿಸಬಹುದು. ಎಸ್ ಎಂ ಕೃಷ್ಣ ಅವರನ್ನು ಕೂಡ ಭೇಟಿಯಾಗಿದ್ರು, ಅವರ ಆಪ್ತರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಬಿಜೆಪಿಯ ಮುಖಂಡರ ಜೊತೆ ಅವರು ಗುರುತಿಸಿಕೊಂಡಿದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ನಾಳೆ ಪ್ರೆಸ್ ಮೀಟ್ ಅನ್ನ ಕರೆದು ಯಾಕೆ ನಾನು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಥವಾ ಅವರ ಮನಸ್ಸಿನಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನು ಅವರು ನಾಳಿನ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೋದು. ಇನ್ನು ಅಧಿಕೃತವಾಗಿ ಮೋದಿ ಯಾವಾಗ ಮಂಡ್ಯಕ್ಕೆ ಬರ್ತಾರೋ ಅವಾಗ ಆ ಕಾರ್ಯಕ್ರಮದಲ್ಲೇ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ.